ಹಲೋ ಹಾಯ್ ನಮಸ್ತೆ ಮೈಸೂರು ಪ್ರಕ್ಷತ್ ಫ್ರಮ್ ಕುಂದಾಪುರ ಇವತ್ತಿನ ವೀಡಿಯೋ ತುಂಬನೇ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಯಾರೆಲ್ಲ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದರಾ ಹಾಗೂ ಸಿಗೋ ಅವಕಾಶ ಮೂಲಕ ನಿಮ್ಮ ಡ್ರೀಮ್ ಲೈಫನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕಂತಿದ್ರೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅದ್ರ ಜೊತೆಗೆ ನಮ್ಮ ವಿಲ್ ಪವರ್ ಫೌಂಡೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವೀಡಿಯೋ ನೀವೆಲ್ಲಕ್ಕಿಂತ ಮೊದಲೇ ನೋಡ್ಬೋದು ವೆಲ್ಕಮ್ ಟು ಟೀಮ್ ಫೋರ್ಸ್ ಪ್ರೆಸೆಂಟ್ ಸಕ್ಸಸ್ ಅಪಾರ್ಚುನಿಟಿ ಸಕ್ಸಸ್ ಇವತ್ತಿನ ದಿನದಲ್ಲಿ ನಾವು ಹತ್ರ ಕೇಳಿದರು ಪ್ರತಿಯೊಬ್ಬ ವ್ಯಕ್ತಿನೂ ಹೇಳೋ ಒಂದೇ ಒಂದು ಮಾತು ಏನಂತ ಹೇಳಿದರೆ ತಾನು ತನ್ನ ಜೀವನದಲ್ಲಿ ಸಕ್ಸಸ್ ಆಗಬೇಕಂತ ಹಾಗಾದರೆ ಸಕ್ಸಸ್ ಅಂದರೆ ಏನು ಸಕ್ಸಸ್ಸಿನ ಸರ್ವೆ ಮಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಒಪಿನಿಯನ್ನ ಕೊಡ್ತಾ ಹೋಗ್ತಾರೆ ಕೆಲವ್ರ ಪ್ರಕಾರ ಸೊ ನನಗೊಂದು ಜಾಬ್ ಆಗಬೇಕು ಜಾಬ್ ಆದರೆ ನನ್ನ ಜೀವನದ ಸಕ್ಸಸ್ ಅಂತ ಹೇಳಿದರೆ ಇನ್ನು ಕೆಲವ್ರು ಹೇಳ್ತಾರೆ ಬೀಯಿಂಗ್ ಲವ್ ಬೈ ವದರ್ ಅಂದರೆ ನಾನು ಸೆಲೆಬ್ರಿಟಿ ಆಗಬೇಕು ಫೇಮಸ್ ಆಗಬೇಕು ಅದು ನನ್ನ ಜೀವನ ಸಕ್ಸಸ್ ಅಂತ ಕೆಲವರಿಗೆ ಲುಕ್ಕಿಂಗ್ ಗುಡ್ ಅಂದರೆ ನಾನು ಚೆಂದ ಕಾಣಬೇಕು ಅದೇ ನನ್ನ ಜೀವನ ಸಕ್ಸಸ್ ಅಂತ ಹೇಳಿದ್ರೆ ಇನ್ನು ಕೆಲವರು ಹೇಳ್ತಾರೆ ಸೊ ನಾನೊಂದು ಹೆಲ್ದಿ ಆದ ಜೀವನ ಮಾಡಬೇಕು ಅದೇ ನನ್ನ ಲೈಫಿನ ಸಕ್ಸಸ್ ಅಂತ ಆದರೆ ನೂರಕ್ಕೆ ತೊಂಬತ್ತು ಪ್ರತಿಶತ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ದುಡ್ಡು ಮಾಡಬೇಕು ಇದು ನನ್ನ ಜೀವನ ಸಕ್ಸಸ್ ಅಂತ ಹಾಗಾದರೆ ದುಡ್ಡು ಮಾಡೋದು ಹೇಗೆ ಫೇಮಸ್ ಎಕನಾಮಿಸ್ಟ್ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ ಬುಕ್ ಬರ್ದಿರೋ ವ್ಯಕ್ತಿ ರಾಬರ್ಟ್ ಕ್ಯೂಸ್ ಕ್ಯೂಸೆಕ್ ಹೇಳ್ತಾರೆ ಈ ಜಗತ್ತಲ್ಲಿ ಕೇವಲ ನಾಲ್ಕು ಅವಕಾಶ ಇದೆ ದುಡ್ಡು ಮಾಡಲಿಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ ಮಾಡ್ತಾನು ಕೂಡ ದುಡ್ಡನ್ನ ಗಳಿಸಬಹುದು ಅದಾದ್ಮೇಲೆ ಬರುವಂಥದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಸ್ವ ಉದ್ಯೋಗ ಒಂದು ರೇಷನ್ ಅಂಗಡಿ ಆಗಿರಬಹುದು ಒಂದು ಕಿರಾಣಿ ಅಂಗಡಿನ ಹಾಕಿನೂ ಕೂಡ ದುಡ್ಡು ಮಾಡಬಹುದು ಅದಾದ್ಮೇಲೆ ಬರುವಂಥದ್ದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ಒಂದು ಗೆ ಸ್ಟಾರ್ಟ್ ಮಾಡುವಂಥದ್ದು ಇಲ್ಲಾಂದ್ರೆ ಒಂದು ಡೀಲರ್ಶಿಪ್ ಅನ್ನ ತಗೊಳ್ಳುವಂಥದ್ದು ಅದಾದ್ಮೇಲೆ ಬರುವಂಥದ್ದು ಇನ್ವೆಸ್ಟರ್ ಅಂದ್ರೆ ದುಡ್ಡಿಂದ ದುಡ್ಡು ಮಾಡೋದು ದುಡ್ಡಿಂದ ದುಡ್ಡು ಮಾಡಬೇಕಾದ್ರೆ ಆಲ್ರೆಡಿ ನಮ್ಮ ಹತ್ರ ದುಡ್ಡು ದುಡ್ಡಿರಬೇಕಾಗುತ್ತೆ ಇವತ್ತು ತೊಂಬತ್ತೇಳು ಪ್ರತಿಶತ ಜನ ಎಂಪ್ಲಾಯ್ಮೆಂಟ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಕೆಲಸ ಮಾಡ್ತಾ 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 ಜೀವನದಲ್ಲಿ ಯಾವತ್ತೂ ಕೂಡ ಶ್ರೀಮಂತರಾಗಲ್ಲಂತೆ ಯಾಕಂತ ಹೇಳಿದ್ರೆ ಇವರದ್ದು ಒಂದು ಇಂಡಿವಿಜುವಲ್ ಅಫರ್ಟ ಇರುತ್ತೆ ಒಬ್ಬರೇ ಶ್ರಮ ಪಡ್ತಾ ಇರ್ತಾರೆ ಅದ್ರ ಜೊತೆಗೆ ಇನ್ಕಮ್ ಕೂಡ ಒಂದು ಫಿಕ್ಸ್ ಆಗಿರುವಂಥ ಇನ್ಕಮ್ನ ತಗೊಳ್ತಾರೆ ಮತ್ತೆ ಆಕ್ಟಿವ್ ಇನ್ಕಮ್ ಅಂತ ಹೇಳಿದ್ರೆ ಇವ್ರು ಎಲ್ಲಿ ತನಕ ಕೆಲಸ ಮಾಡ್ತಾರೆ ಅಲ್ಲಿ ತನಕ ಮಾತ್ರ ಇನ್ಕಮ್ ಬರುತ್ತೆ ಆದರೆ ಈ ಜಗತ್ತಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಮೂರು ಪರ್ಸೆಂಟೇಜ್ ಜನ ಇದ್ದಾರೆ ಅದರಲ್ಲಿ ಅವರು ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲೊಂದು ಟೀಮ್ ವರ್ಕ್ ಇರುತ್ತೆ ಇವರ ಅಂಡರ್ ಅಲ್ಲಿ ಒಂದು ಐವತ್ತು ನೂರು ಸಾವಿರ ಲಕ್ಷ ಜನ ವರ್ಕ್ ಮಾಡ್ತಾ ಇರ್ತಾರೆ ಅದರಿಂದ ಇನ್ಕಮ್ ಬರ್ತಾ ಇರುತ್ತೆ ಇನ್ಕಮ್ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ ಒಂದು ಇನ್ಫಿನಿಟಿ ಆದಂತ ಇನ್ಕಮ್ ತಗೊಳ್ತಾರೆ ಇದ್ರ ಜೊತೆಗೆ ಒಂದು ಪ್ಯಾಸಿವ್ ಇನ್ಕಮ್ ಇವರು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಇನ್ಕಮ್ ಬರ್ತಾ ಇರುತ್ತೆ ಇದರಿಂದ ನಮ್ಗೆ ಅರ್ಥ ಆಗೋದೇನಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ದುಡ್ಡು ಮಾಡ್ಬೇಕಂತ ಹೇಳಿದ್ರೆ ಬಿಸ್ನೆಸ್ ಮಾಡಬೇಕು ಹಾಗಾದ್ರೆ ಬಿಸ್ನೆಸ್ ಅಂದ್ರೆ ಏನು ಸೊ ಬಿಸ್ನೆಸ್ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ವರ್ಕ್ ಆಗ್ತಿರುವಂತದ್ದು ಟ್ರೆಡಿಷನ್ ಮಾರ್ಕೆಟಿಂಗ್ ಈ ಟ್ರೆಡಿಷನ್ ಮಾರ್ಕೆಟಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ಅಲ್ಲಿ ವಸ್ತು ರೆಡಿ ಆಗುತ್ತೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ನಲವತ್ತು ಪರ್ಸೆಂಟೇಜಿಗೆ ಒಂದು ಪ್ರಾಡಕ್ಟ್ ರೆಡಿ ಆದರೆ ಅದು ಕಸ್ಟಮರಿಗೆ ಸಿಗಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ಉಳಿದಿರುವಂಥ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಸಿ ಆ್ಯಂಡ್ ಎಫ್ ಏಜೆಂಟ್ ಆಗಿರ್ಬೋದು ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಲೋಕಲ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಹೋಲ್ಸೇಲರ್ ಆಗಿರ್ಬೋದು ರಿಟೇಲ್ ಇಂದ ಕಸ್ಟಮರ್ ತಗೊಳ್ತಾರೆ ಇದ್ರ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಆದರೆ ಮಾತ್ರ ಪ್ರಾಡಕ್ಟ್ ಸೇಲ್ ಆಗುತ್ತೆ ಸೊ ಇವರೆಲ್ಲರಿಗೂ ಪ್ರಾಫಿಟ್ ಶೇರ್ ಆಗ್ತದೆ ಇವತ್ತು ನಮಗೆ ಇದರಲ್ಲಿ ಯಾವುದಾದ್ರು ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇದೆಯಾ ಇವತ್ತೊಂದು ರಿಟೇಲ್ ಶಾಪ್ ಮಾಡ್ಬೇಕಂದ್ರೆ ಹೇಳಿದ್ರು ಮಿನಿಮಮ್ ಅಂದರೆ ಐದರಿಂದ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇನ್ನೊಂದು ಆಪ್ಷನ್ ಏನಂತ ಹೇಳಿದರೆ ಅದೇ ಡೈರೆಕ್ಟ್ ಸೆಲ್ಲಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದರೆ ಇಲ್ಲಿನೂ ಕೂಡ ಪ್ರಾಡಕ್ಟ್ ನಲವತ್ತು ಪರ್ಸೆಂಟೇಜಿಗೆ ರೆಡಿ ಆಗುತ್ತೆ ಹಾಗೂ ಕಸ್ಟಮರಿಗೆ ಹಂಡ್ರೆಡ್ ಪರ್ಸೆಂಟೇಜಿಗೆ ರೀಚ್ ಆಗುತ್ತೆ ಉಳಿದಿರುವಂಥ ಸಿಕ್ಸ್ಟಿ ಪರ್ಸೆಂಟ್ ಏನಿದೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ತಗೊಂಡು ಇಲ್ಲಿ ವರ್ಕ್ ಮಾಡ್ತಾ ಇರುವಂಥ ಗೆ ಅದನ್ನು ಶೇರ್ ಮಾಡುತ್ತೆ ಡೈರೆಕ್ಟ್ ಸೆಲ್ಲಿಂಗನ್ನ ಗ್ರೇಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇಲ್ಲ ನೀವು ಜೀರೋ ಅಮೌಂಟಿಂದಲೂ ಕೂಡ ಸ್ಟಾರ್ಟ್ ಮಾಡ್ಬೋದು ಜೊತೆಗೆ ಒಂದು ಆಫೀಸ್ ಅಥವಾ ಶಾಪ್ನ ಮೇಂಟೈನ್ ಮಾಡಬೇಕಂತನೂ ಇಲ್ಲ ನಿಮಗೆ ಹೈ ಲೆವೆಲ್ ಎಜುಕೇಷನ್ ಬೇಕಂತನೂ ಇಲ್ಲ ಮಿನಿಮಮ್ ಅಕೌಂಟಿಂಗ್ ನಾಲೆಜ್ ಇದ್ದರೆ ಸಾಕಾಗುತ್ತೆ ಮತ್ತು ಇಲ್ಲಿ ಇನ್ಕಮ್ ಮಾಡ್ಕೊಳ್ಳಲಿಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ ಅನ್ಲಿಮಿಟೆಡ್ ಆಗಿ ನಾವು ಇನ್ಕಮ್ನ ಮಾಡ್ಕೊಳ್ಬೋದು ಜೊತೆಗೆ ಪ್ರಾಬ್ಲಮ್ ಕೂಡ ತುಂಬ ಕಡಿಮೆ ಇರುತ್ತೆ ಜೊತೆಗೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಒಂದು ಸೇಫ್ ಆಗಿರುವಂಥ ಜೊತೆಗೆ బెస్ట్ బిజినెస్ ఆపర్చునిటీ ಅಂತ కూడా ಹೇಳಬಹುದು ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇವತ್ತು ಭಾರತ ದೇಶದಲ್ಲಿ ಮಾತ್ರ ವರ್ಕ್ ಆಗ್ತಿದೆ ಅಂತ ನೋಡೋದಾದ್ರೆ ನೀವು ಇಲ್ಲೊಂದು ಚಾರ್ಟ್ನ ನೋಡ್ತಾ ಇರ್ಬೋದು ಫಸ್ಟ್ನ ಕಾಲಮಲ್ಲಿ ನಿಮಗೆ ದೇಶಗಳ ಹೆಸರು ಬರುತ್ತೆ ಎರಡನೇ ಅಲ್ಲಿ ಎಷ್ಟು ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಆ ದೇಶದಲ್ಲಿ ಹಾಗೂ ಮೂರನೇ ಅಲ್ಲಿ ಎಷ್ಟು ಲಕ್ಷ ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದೆ ಇದು ಎರಡು ಸಾವಿರದ ಹದಿನಾಲ್ಕರ ರಿಪೋರ್ಟ್ನ ಪ್ರಕಾರ ಪ್ರಪಂಚದ ದೊಡ್ಡಣ್ಣ ಅಂತ ಹೇಳ್ತಾ ಇರುವಂಥ ಯು ಎಸ್ ಎಲ್ಲೇ ಇವತ್ತು ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಹಾಗೂ ನೂರ ಎಂಬತ್ತೆರಡು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೀವು ಜರ್ಮನಿ ನೋಡಿದರೆ ಐವತ್ತೆಂಟು ಸಾವಿರ ಕೋಟಿ ಟರ್ನ್ ಓವರ್ ಇದೆ ನಾಲ್ಕು ಲಕ್ಷ ಜನ ವರ್ಕ್ ಮಾಡ್ತಾ ಇದ್ದಾರೆ ನೀವು ಥೈಲ್ಯಾಂಡ್ ಅಂತ ತಗೊಂಡ್ರೆ ಹದಿನೆಂಟು ಸಾವಿರ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ನೂರ ಹತ್ತು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಇಂಡಿಯಾದಲ್ಲಿ ಹೇಳಬೇಕಂದ್ರೆ ಕೇವಲ ಏಳು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಹಾಗೂ ನಲವತ್ನಾಲ್ಕು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಇದರ ಅರ್ಥ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇಂಡಿಯಾದಲ್ಲಿ ದೊಡ್ಡ ಅವಕಾಶ ಇದೆ ಅಂತಲೇ ಹೇಳಬಹುದು ಇದೆಲ್ಲ ನೋಡಿದ್ರ ಮೇಲೆ ಒಂದಂತೂ ಕ್ಲಿಯರ್ ಆಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಒಂದು ರೈಟ್ ವಿದ್ಯಾಸ್ ಅಪೋರ್ಚುನಿಟಿ ಅಂತ ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಕಂಪನಿನ ಚೂಸ್ ಮಾಡೋದು ಹೇಗೆ ಸೊ ಒಂದು ಒಳ್ಳೆಯ ಕಂಪ್ನಿ ಅಂತ ಹೇಳಿದರೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ ಇರಬೇಕಾಗುತ್ತೆ ಕಂಪನಿಯ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೇಕಾಗುತ್ತೆ ಮತ್ತೆ ತುಂಬ ಈಸಿಯಲ್ಲೇ ಈ ಬಿಸ್ನೆಸ್ ಮಾಡೋಂಗಿರ್ಬೇಕಾಗುತ್ತೆ ಜೊತೆಗೆ ಒಂದು ಕಾಮನ್ ಎಜುಕೇಷನ್ ಸಿಸ್ಟಮ್ ಇದ್ರೆ ತುಂಬ ಒಳ್ಳೆಯದು ಕಂಪ್ನಿಯಲ್ಲಿ ಇದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಜೊತೆಗೆ ಸ್ಟೇಬಲ್ ಆಗಿರುವಂಥ ಮ್ಯಾನೇಜ್ಮೆಂಟ್ ಮತ್ತೆ ಲೀಡರ್ ಇರಬೇಕಾಗುತ್ತೆ ಎಷ್ಟೋ ಕಂಪ್ನಿಯಲ್ಲಿ ನಾವು ನೋಡ್ತೀವಿ ಈ ವರ್ಷ ವರ್ಕ್ ಮಾಡಿರುವಂಥ ಲೀಡರ್ ಇನ್ನೊಂದು ವರ್ಷ ಬಿಟ್ಟರೆ ಮತ್ತೆ ಯಾವುದೋ ಕಂಪ್ನಿಲಿ ಇರ್ತಾರೆ ಅಂಥವ್ರ ಜೊತೆ ನಾವು ಹೋಗೋದ್ರಿಂದ ಯಾವತ್ತೂ ಕೂಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಕಂಪನಿಯ ಬಿಸ್ನೆಸ್ ಪ್ಲಾನ್ ಕೂಡ ಅಟ್ರಾಕ್ಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಕ್ವಾಲಿಟಿ ನಾನು ಹೇಳ್ತಿರುವಂಥ ಕಂಪ್ನಿಯಲ್ಲಿ ಇದೇ ಇಲ್ಲೋ ಅಂತ ನೋಡೋಣ ಹೈ ಕ್ವಾಲಿಟಿ ಪ್ರಾಡಕ್ಟ್ ಇಲ್ಲಿರುವಂಥ ಪ್ರಾಡಕ್ಟ್ ಬ್ರ್ಯಾಂಡ್ ಎಲಿಮೆಂಟ್ಸ್ ವೆಲ್ನೆಸ್ ಆನ್ ಅಂಡ್ ಆನ್ ನ್ಯೂ ಸ್ಟಾರ್ ಆಹಾರ್ ಎಂ ಐ ಹೋಮ್ ಮತ್ತೆ ಇಂಡಿಯಾ ಗ್ರೋ ಅಂತ ಇದರಲ್ಲಿ ಎಲಿಮೆಂಟ್ಸ್ ವೆಲ್ನೆಸ್ಗೆ ಡಿಪಾರ್ಟ್ಮೆಂಟ್ ಆಫ್ ಇಂದ ಪ್ರೀಮಿಯಂ ಕ್ವಾಲಿಟಿ ಸರ್ಟಿಫಿಕೇಟ್ ಸಿಕ್ಕಿದೆ ಜೊತೆಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದ್ರಿಂದ ಕೂಡ ಅಪ್ರೂವಲ್ ಆಗಿದೆ ಕ್ಲಿನಿಕಲಿ ಟೆಸ್ಟ್ ಆಗಿರುವಂಥದ್ದು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಇದೆ ಬ್ರೋಮ್ಸ್ವಿಕ್ ಲ್ಯಾಬೋರೇಟರಿಂದ ವರಾಕ್ ಸರ್ಟಿಫಿಕೇಟ್ ಆಗಿರ್ಬೋದು ಗ್ರಾಸ್ ಆಗಿರ್ಬೋದು ನಾನ್ ಜಿ ಎಮ್ ಆಗಿರ್ಬೋದು ಜೊತೆಗೆ ಎಲ್ಲ ಪ್ರಾಡಕ್ಟ್ ಕೂಡ ಪೇಟೆಂಟ್ ಪಡ್ಕೊಂಡಿದೆ ಜೊತೆಗೆ ಇಲ್ಲಿರುವಂಥ ಮೆಡಿಸಿನ್ಗೆ ವೆಜಿಟೇಬಲ್ ಫ್ಯಾಟಿಂದ ಮಾಡಿರೋದ್ರಿಂದ ವೆಜಿಟೇಬಲ್ ಸರ್ಟಿಫಿಕೇಟ್ ಕೂಡ ಇದೆ ಜೊತೆಗೆ ಎಮ್ ಎಚ್ ಆರ್ ಸರ್ಟಿಫಿಕೇಟ್ ಕೂಡ ಕಂಪ್ನಿ ಪಡ್ಕೊಂಡಿದೆ ಇದರ ಜೊತೆಗೆ ಟೂ ತೌಸಂಡ್ ನೈನ್ಟೀನ್ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ ನೀವು ಕೇಳಿರ್ಬೋದು ಇಂಡಿಯಾ ನಂಬರ್ ಒನ್ ಪ್ರೆಸ್ ರಿಪೋರ್ಟ್ ಅಂತ ಹೇಳ್ಬೋದು ಇಂದನೇ ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್ನ ಕೂಡ ಪಡ್ಕೊಂಡಿದೆ ಇದರ ಜೊತೆಗೆ ಕಂಪನಿಯ ಪ್ರೂವ್ ಅಂಡ್ ಟ್ರ್ಯಾಕ್ ರೆಕಾರ್ಡ್ ನೋಡೋದಂತ ಹೇಳಿದ್ರೆ ಇವತ್ತು ವಾರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆ ಥರ ಇನ್ಕಮ್ ತಗೊಳ್ತಾ ಇರೋರು ಐನೂರಕ್ಕಿಂತ ಜಾಸ್ತಿ ಜನ ಇದ್ದಾರೆ ಜೊತೆಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಈ ಬಿಸ್ನೆಸ್ ಮುಖಾಂತರ ಫಾರಿನ್ ಟ್ರಿಪ್ನ್ನು ಕೂಡ ಅಚೀವ್ಮೆಂಟ್ ಮಾಡಿದ್ದಾರೆ ಜೊತೆಗೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಟೀಮ್ ಕೋರ್ಡಿನೇಟರಿಂದ ಡೈಮಂಡ್ ರ್ಯಾಂಕನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಜೊತೆಗೆ ಸಾವಿರಕ್ಕಿಂತ ಜಾಸ್ತಿ ಜನ ಪ್ರೀಮಿಯಂ ಕಾರ್ ಅದರಲ್ಲೂ ಜಾಗ್ವಾರ್ ಆಗಿರ್ಬೋದು ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ಮರ್ಸಿಡೀಸ್ ಬೆನ್ಸ್ ಅಂತ ಕಾರನ್ನ ಪರ್ಚೇಸ್ ಮಾಡಿದ್ದಾರೆ ಜೊತೆಗೆ ಸಾವಿರಕ್ಕಿಂತ ಜಾಸ್ತಿ ಜನ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಸಚಿವರು ಕೂಡ ಇದ್ದಾರೆ ಜೊತೆಗೆ ಈ ಕಂಪ್ನಿಯಲ್ಲಿ ಸಿಗ್ತಿರುವಂಥ ಇನ್ಶೂರೆನ್ಸ್ ಫೆಸಿಲಿಟಿ ಆ ಇನ್ಶೂರೆನ್ಸ್ ಹೋಲ್ಡರ್ ಒಂದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಇದ್ದಾರೆ ಜೊತೆಗೆ ಪ್ರಾಡಕ್ಟ್ ಸ್ಯಾಟಿಸ್ಫೈ ಆದವರು ಲಕ್ಷಾಂತರ ಜನ ಇದ್ದಾರೆ ಇಷ್ಟೆಲ್ಲ ಇರುವಂಥ ಕಂಪ್ನಿಯಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಇದೆ ಅಂತ ಅಂತ ಹೇಳಿದ್ರೆ ಇವತ್ತು ಕಂಪ್ನಿ ನಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೂಡ ಆಪ್ಷನ್ನ ಕೊಡ್ತಾ ಇದೆ ಇಂಡಿಯನ್ ಶಾಪಿ ಅಂತ ನೀವು ಆಫ್ಲೈನ್ ಸ್ಟೋರ್ಸ್ನ ನೋಡೋದಾದರೆ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಆರುನೂರಕ್ಕಿಂತ ಜಾಸ್ತಿ ಆಫ್ಲೈನ್ ಸ್ಟೋರ್ಸ್ ಇದೆ ನೀವು ಡೈರೆಕ್ಟ್ ಆಗಿ ಹೋಗಿ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಥ್ರೂ ಇಂದ ಮನೆ ಡೆಲಿವರಿ ಫೆಸಿಲಿಟಿ ಕೂಡ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ ಇದ್ರ ಜೊತೆಗೆ ಕಂಪನಿ ಎಜುಕೇಷನ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಹಾರ್ವೆಸ್ ಸಕ್ಸಸ್ ಅಕಾಡೆಮಿ ಅಂತ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ ಅಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದೆ ಇಲ್ಲಿ ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರ ಮೇಲೆ ಯಾವ ರೀತಿಯಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿ ಇಲ್ಲಿ ಸಿಗುತ್ತೆ ಜೊತೆಗೆ ಪ್ರೊಡಕ್ಟ್ ಟ್ರೈನಿಂಗ್ ಕೂಡ ಕಂಪ್ನಿ ಪ್ರೊವೈಡ್ ಮಾಡುತ್ತೆ ಇಷ್ಟೊಂದು ಬೆಸ್ಟ್ ಆಗಿರುವಂತಹ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ನ ಫಾರ್ಮುಲೇಷನ್ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೀಫ್ ಕನ್ಸಲ್ಟೆಂಟ್ ಆಗಿರುವಂಥ ಮಿಸ್ಟರ್ ಕೆ ಕೆ ರಾಜೇಶ್ ಸರ್ ಆಗಿರ್ಬೋದು ಡಾಕ್ಟರ್ ಡಿ ಬಿ ನಾರಾಯಣ್ ಸರ್ ಆಗಿರ್ಬೋದು ಜೊತೆಗೆ ಡಾಕ್ಟರ್ ಕೆ ಸಿ ಎ ಗೌಂಡರ್ ಸರ್ ಆಗಿರ್ಬೋದು ಇವರದೆಲ್ಲ ಎಕ್ಸ್ಪೀರಿಯನ್ಸ್ ಹೇಳಬೇಕಂದಲ್ಲಿ ಹೇಳಿದ್ರೆ ಹಿಂದೂಸ್ತಾನ್ ಯು ಆಗಿರ್ಬೋದು ಡಾಬರ್ ಆಗಿರ್ಬೋದು ಬಲ್ಸಾರ ರ್ಯಾನ್ ಆಗಿರ್ಬೋದು ಇದರಲ್ಲಿ ಹತ್ರ ಹತ್ರ ಇಪ್ಪತ್ತು ಇಪ್ಪತ್ತೈದು ವರ್ಷ ಫಾರ್ಮುಲೇಷನ್ನ ಎಕ್ಸ್ಪೀರಿಯನ್ಸ್ ಇರುವಂಥ ಸೈಂಟಿಸ್ಟೇ ಈ ಕಂಪ್ನಿಯಲ್ಲಿ ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಸರಿಸುಮಾರು ನೂರೈತಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಅವೈಲೇಬಲ್ ಇದೆ ಇಲ್ಲಿ ಕೆಲವೊಂದು ಇಮೇಜಸ್ ಅನ್ನು ಕೂಡ ನಾನು ಹಾಕಿದ್ದೀನಿ ನೀವು ನೋಡ್ತಾ ಇರಬಹುದು ಇದೆಲ್ಲ ಪ್ರಾಡಕ್ಟಿನ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ ಸದ್ಯದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಜೊತೆಗೆ ಇದೆಲ್ಲ ಪ್ರಾಡಕ್ಟ್ ಇವತ್ತಿನ ದಿನದಲ್ಲಿ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇದೀವಿ ಅದೇ ನೀವು ಈ ಕಂಪನಿಯ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ಲಿಕ್ಕೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಅಪರ್ಚುನಿಟಿ ಆಗುತ್ತೆ ಹಾಗಾದ್ರೆ ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋದು ಹೇಗಂತ ಹೇಳಿದ್ರೆ ತುಂಬಾ ಈಸಿ ಆಗಿದೆ ನಿಮಗೆ ಆನ್ಲೈನಲ್ಲಿ ಐ ಡಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ನಿಮ್ಮ ಹೆಸರಲ್ಲಿ ಒಂದು ಯುನೀಕ್ ಆಗಿರುವಂಥ ಐ ಡಿ ನಂಬರ್ ಬರುತ್ತೆ ಈ ಐಡಿಯ ಮುಖಾಂತರ ನೀವು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು ಈ ಸ್ಟೋರ್ಸಲ್ಲಿ ನಿಮ್ಮ ಮನೆಗೆ ಬೇಕಾದಂಥ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ ನಿಮ್ಮ ಐ ಡಿ ಫ್ರೀ ಆಫ್ ಕಾಸ್ಟಲ್ಲೇ ಆಕ್ಟಿವೇಶನ್ ಆಗುತ್ತೆ ಒಂದು ಸಲ ನಿಮ್ಮ ಐ ಡಿ ಆಕ್ಟಿವೇಟ್ ಆಯ್ತು ಅಂತ ಹೇಳಿದರೆ ಟೋಟಲಾಗಿ ನಿಮಗೆ ಒಂಬತ್ತರಿಂದ ಹತ್ತರದಲ್ಲಿ ಇನ್ಕಮ್ ಸಿಗುತ್ತೆ ಆ ಇನ್ಕಮ್ ಯಾವುದಲ್ಲ ಅಂತ ಹೇಳಿದರೆ ರಿಟೇಲ್ ಪ್ರಾಫಿಟ್ ಸೆಲ್ಸ್ ಟರ್ನೋ ಬೋನಸ್ ರ್ಯಾಂಕ್ ಇನ್ಕಮ್ ಓವರ್ ಐ ಡಿ ಬೋನಸ್ ಪರ್ಫಾರ್ಮೆನ್ಸ್ ಬೋನಸ್ ಸ್ಟಾರ್ ಪರ್ಫಾರ್ಮೆನ್ಸ್ ಬೋನಸ್ ಲಾಯಲ್ಟಿ ರಾಯಲ್ಟಿ ಇನ್ಕಮ್ ಎನ್ ಟಿ ಸಿ ಕ್ಲಬ್ ಬೋನಸ್ ಜೊತೆಗೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇದರ ಜೊತೆಗೆ ನಿಮಗೆ ನಾಮಿನೇಷನ್ ಫೆಸಿಲಿಟಿ ಆಗಿರ್ಬೋದು ಇನ್ಶೂರೆನ್ಸ್ ಫೆಸಿಲಿಟಿ ಆಗಿರ್ಬೋದು ಜೊತೆಗೆ ಹಾಸ್ಪಿಟಲ್ ಬೆನಿಫಿಟ್ಸ್ ಕೂಡ ಕಂಪ್ನಿ ನಿಮಗೆ ಪ್ರೊವೈಡ್ ಮಾಡುತ್ತೆ ಫಸ್ಟ್ ಇನ್ಕಮ್ ಅಂತ ಹೇಳಿದ್ರೆ ರಿಟೇಲ್ ಪ್ರಾಫಿಟ್ ಈ ರಿಟೇಲ್ ಪ್ರಾಫಿಟ್ ನಿಮ್ಗೆ ಯಾವ ಥರ ಅಂತ ಹೇಳಿದರೆ ನೀವು ಐಡಿ ಮಾಡಿದಾದ್ಮೇಲೆ ನಿಮಗೆ ಸಿಗುವಂಥ ಎಲ್ಲ ಪ್ರಾಡಕ್ಟು ಕೂಡ ಸ್ಪೆಷಲ್ ಡಿಸ್ಕೌಂಟಲ್ಲೇ ಸಿಗುತ್ತೆ ಆ ಪ್ರಾಡಕ್ಟಿನ ಮೇಲೆ ಎಮ್ ಆರ್ ಪಿ ರೇಟ್ ಇರುತ್ತೆ ನೀವು ಇದು ಯಾರಿಗೆ ಕೊಡ್ತೀರಾ ಅಥವಾ ಸೇಲ್ ಮಾಡ್ತೀರಾ ಅಂತ ಹೇಳಿದರೆ ಡಿಫ್ರೆನ್ಸ್ ಏನಿದೆ ಅದು ನಿಮ್ಮ ಪ್ರಾಫಿಟ್ ಆಗಿರುತ್ತೆ ಇಲ್ಲಿ ನಿಮಗೆ ಟೆನ್ ಪರ್ಸೆಂಟೇಜಿಂದ ತರ್ಟಿ ಫೈವ್ ಪರ್ಸೆಂಟೇಜ್ ತನಕ ಮಾರ್ಜಿನ್ ಪ್ರಾಫಿಟ್ ಸಿಗುತ್ತೆ ಸೆಕೆಂಡ್ ಇನ್ಕಮ್ ಅಂತ ಹೇಳಿದರೆ ಸೇಲ್ಸ್ ಟರ್ನ್ ಬೋನಸ್ ಇದು ಯಾವ ಥರ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ನಿಮಗೆ ಓ ಆರ್ ಜಿ ಒನ್ ಮತ್ತು ಓವರ್ ಜಿ ಟೂ ಅಂತ ಬರುತ್ತೆ ಓ ಜಿ ಒನ್ನಲ್ಲಿ ಎಷ್ಟು ಬಿಸ್ನೆಸ್ ತೆಗಿತೀರ ಓರ್ ಜಿ ಟೂ ಅಲ್ಲಿ ಎಷ್ಟು ಬಿಸ್ನೆಸ್ ತೆಗಿತೀರಾ ಇದರ ಮೇಲೆ ನಿಮಗೆ ಹನ್ನೆರಡು ಪರ್ಸೆಂಟ್ ಕಂಪ್ನಿ ಕೊಡ್ತಾ ಹೋಗುತ್ತೆ ಇಲ್ಲಿ ಒಂದು ವಾರಕ್ಕೆ ಐನೂರು ರೂಪಾಯಿಂದ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕ ದುಡಲಿಕ್ಕೆ ನಿಮಗೆ ಅವಕಾಶ ಇದೆ ಇಲ್ಲಿ ನಿಮ್ಗೆ ಯಾವ ಥರ ಇನ್ಕಮ್ ಅಂತ ಹೇಳಿದ್ರೆ ಓ ಆರ್ ಅಲ್ಲಿ ಹತ್ತು ಸಾವಿರ ಬಿಸ್ನೆಸ್ ಅನ್ನು ನೀವು ತೆಗೆದಿದ್ರಿ ಓವರ್ ಜಿ ಟೂ ಅಲ್ಲಿ ಹತ್ತು ಸಾವಿರ ಬಿಸ್ನೆಸ್ ಅನ್ನು ತೆಗೆದಿದ್ರಿ ಅಂತ ಹೇಳಿದ್ರೆ ಇವೆರಡನ್ನು ಕೂಡ ಮ್ಯಾಚ್ ಮಾಡಿ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ ಅದೇ ರೀತಿಯಲ್ಲಿ ಇಪ್ಪತ್ತೈದು ಸಾವಿರ ಬಿಸ್ನೆಸ್ನ ನೀವು ಓರ್ಜಿ ಒನ್ನಲ್ಲಿ ತೆಗೆದಿದ್ರಿ ಇಪ್ಪತ್ತೈದು ಸಾವಿರ ಬಿಸ್ನೆಸ್ನ ಓರ್ಜಿ ಟೂ ಅಲ್ಲಿ ತೆಗೆದಿದ್ರಿ ಅಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ಅಂದರೆ ಮೂರು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ ಐವತ್ತು ಸಾವಿರ ಐವತ್ತು ಸಾವಿರ ಬಿಸ್ನೆಸ್ನ ತೆಗೆದಿದ್ರು ಅಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ಅಂದರೆ ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅದೇ ರೀತಿಯಲ್ಲಿ ಒಂದು ಲಕ್ಷ ಒಂದು ಲಕ್ಷ ಬಿಸ್ನೆಸ್ನ ಮ್ಯಾಚ್ ಅಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಕಂಪ್ನಿ ಕೊಡುತ್ತೆ ಸೊ ನಿಮಗೀಗ ಒಂದಿಲ್ಲಿ ಡೌಟ್ ಬಂದಿರ್ಬೋದು ಸೊ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆದರೆ ಹೇಗಂತ ಸಪೋಸ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ನೀವು ಒಂದು ಕಡೆಯಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಬಿಸ್ನೆಸ್ಸನ್ನು ತೆಗೆದಿದ್ರಿ ಒಂದು ಸೈಡಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಬಿಸ್ನೆಸ್ಸನ್ನು ತೆಗೆದಿದ್ರಿ ಅಂತ ಹೇಳಿದ್ರೆ ಯಾವ ಕಡೆ ಕಡಿಮೆ ಇದೆ ಅದಕ್ಕೆ ಮ್ಯಾಚ್ ಮಾಡಿ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಹದಿನೆಂಟು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡುತ್ತೆ ಓವರ್ ಜಿ ಒನ್ನಲ್ಲಿರುವಂಥ ಇಪ್ಪತ್ತೈದು ಸಾವಿರ ಎಕ್ಸ್ಟ್ರಾ ಬಿಸ್ನೆಸ್ ನೆಕ್ಸ್ಟ್ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ವಾರದಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬಿಸ್ನೆಸ್ ಬಂತ ಹೇಳಿದ್ರೆ ಮೊದಲಿರುವಂಥ ಇಪ್ಪತ್ತೈದು ಸಾವಿರನ ಆ್ಯಡ್ ಮಾಡಿಕೊಂಡು ಎರಡು ಲಕ್ಷದ ಐವತ್ತು ಸಾವಿರ ಆಗುತ್ತೆ ವಾರ್ ಜಿ ಟೂ ಅಲ್ಲಿ ಎರಡು ಲಕ್ಷ ತೊಂಬತ್ತು ಸಾವಿರ ಬಿಸ್ನೆಸ್ ಬಂತಂದರೆ ಎರಡೂವರೆ ಲಕ್ಷನ ಮ್ಯಾಚ್ ಮಾಡಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಕೊಂಡಿ ಕೊಡುತ್ತೆ ಉಳಿದಿರುವಂಥ ನಲವತ್ತು ಸಾವಿರ ರೂಪಾಯಿ ಕ್ಯಾರಿ ಫಾರ್ವಡ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಆರು ಲಕ್ಷ ಆರು ಲಕ್ಷ ಬಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ಅಂತ ಹೇಳಿದರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಬರುತ್ತೆ ಹನ್ನೆರಡುವರೆ ಲಕ್ಷ ಹನ್ನೆರಡುವರೆ ಲಕ್ಷ ನೀವು ಬಿಸ್ನೆಸ್ಸನ್ನು ತೆಗಿತೀರಂದರೆ ಒಂದುವರೆ ಲಕ್ಷ ಬರುತ್ತೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಬಿಸ್ನೆಸ್ ತೆಗಿತಿದ್ರೆ ಹನ್ನೆರಡು ಪರ್ಸೆಂಟ್ ಅಂದರೆ ಆ್ಯಕ್ಚುಲಿ ನಿಮಗೆ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಕೊಡಬೇಕು ಇಲ್ಲಿ ಕಂಪನಿ ಸಿಲ್ಲಿಂಗ್ ಲಿಮಿಟ್ ಅಂತ ಒಂದು ವಾರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕ ದುಡ್ಡಲಿಕ್ಕೆ ಆಪ್ಷನ್ ಇದೆ ಒಂದು ತಿಂಗಳಿಗೆ ಎಂಟು ಲಕ್ಷದ ನಲವತ್ತು ಸಾವಿರ ರೂಪಾಯಿ ತನಕ ಸೆಲ್ಫ್ ಟರ್ನ್ ಆಫ್ ಬೋನಸಲ್ಲಿ ನೀವು ಇನ್ಕಮ್ನ ಅರ್ನ್ ಮಾಡ್ಬೋದು ಅದಾದ ಮೇಲೆ ನಿಮಗೆ ನಾಲ್ಕನೇ ಇನ್ಕಮ್ ಸಿಗುತ್ತೆ ಪರ್ಫಾರ್ಮೆನ್ಸ್ ಬೋನಸ್ ಇದು ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಒಂದು ತಿಂಗಳಲ್ಲಿ ಮೂರು ಲೆಗ್ಗಲ್ಲಿ ಅರವತ್ತು ಸಾವಿರ ಬಿಸ್ನೆಸ್ಸನ್ನು ಮ್ಯಾಚ್ ಮಾಡಿದರೂ ಆಗುತ್ತೆ ಇಲ್ಲ ನೀವು ಬೈನರಿಯಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ಎರಡು ಲೆಗ್ಗಲ್ಲಿ ಒಂದು ಲಕ್ಷ ಬಿ ವಿನ ಮ್ಯಾಚ್ ಮಾಡಿದರೂ ಕೂಡ ಆಗುತ್ತೆ ಆರೂವರೆ ಸಾವಿರ ತನಕ ನಿಮಗೆ ಮಂತ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಅಂತಲೇ ಸಿಗುತ್ತೆ ಅದಾದಮೇಲೆ ನಿಮಗೆ ಸಿಗುವಂಥದ್ದು ರ್ಯಾಂಕ್ ಇನ್ಕಮ್ ಇದು ಯಾವ ಥರ ಅಂದರೆ ನೀವು ಒಂದು ಕಂಪ್ನಿಯ ಸ್ಪೆಷಲ್ ರ್ಯಾಂಕ್ ಇದೆ ಸ್ಟಾರ್ ಸಿಲ್ವರ್ ಅಂತ ಇದು ಕಂಪ್ಲೀಟ್ ಆಗಬೇಕಾದ್ರೆ ಎರಡೂವರೆ ಲಕ್ಷ ಮೂರು ಲೆಗ್ಗಲ್ಲಿ ಆಗಬೇಕಾಗುತ್ತೆ ಇಲ್ಲಿ ನಿಮಗೆ ಟೂ ಪರ್ಸೆಂಟೇಜಿಂದ ಸೆವೆನ್ ಪರ್ಸೆಂಟ್ ತನಕ ಮಂತ್ಲಿ ಬಿಸ್ನೆಸ್ಸಲ್ಲೇ ಸಿಗುತ್ತೆ ಅದಾದಮೇಲೆ ಲಾಯಲ್ಟಿ ಇನ್ಕಮ್ ಸಿಗುತ್ತೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಇದೆ ಸ್ಟಾರ್ ಸಿಲ್ವರ್ ರ್ಯಾಂಕನ್ನು ಕಂಪ್ಲೀಟ್ ಮಾಡಿದ್ರು ಆಗುತ್ತೆ ಇಲ್ಲ ಅಂತ ಹೇಳಿದರೆ ಡಿಸ್ಟಿಕ್ ಟೀಮ್ ರ್ಯಾಂಕ್ ರ್ಯಾಂಕ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಆಗುತ್ತೆ ಓ ಆರ್ ಜಿ ಒನ್ನಲ್ಲಿ ಏಳುವರೆ ಸಾವಿರ ಏಳುವರೆ ಸಾವಿರ ರೀಪರ್ಚೇಸ್ ತೆಗೆಸಬೇಕಾಗತ್ತೆ ಓರ್ಜ್ ಆರ್ಗನೈಜೇಷನ್ ಟೂ ಅಲ್ಲಿ ಹದಿನೈದು ಸಾವಿರ ರೀಪರ್ಚೇಸ್ ತೆಗೆಸಿದ್ರೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ನೀವು ಲಾಯಲ್ಟಿ ಇನ್ಕಮ್ನ ಅರ್ನ್ ಮಾಡ್ಬೋದು ಅದಾದಮೇಲೆ ನಿಮಗೆ ಡೈಮಂಡ್ ರಾಯಲ್ಟಿ ಅಂತ ಸಿಗುತ್ತೆ ಇದು ಯಾವ ಥರ ಅಂತ ಹೇಳಿದರೆ ನೀವು ಯಾವಾಗ ಡೈಮಂಡ್ ರ್ಯಾಂಕನ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿದರೆ ನಾಲ್ಕು ಲೆಗ್ಗಲ್ಲಿ ಐದು ಕೋಟಿ ಟರ್ನ್ ಓವರ್ನ ಕ್ರಾಸ್ ಮಾಡ್ತೀರಾ ಅದಾದಮೇಲೆ ನಿಮಗೆ ಕಂಪನಿಯ ಗ್ಲೋಬಲ್ ಟರ್ನ್ ಓವರಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಪ್ರತಿ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಇನ್ಕಮ್ ಜೊತೆಗೆ ಕಂಪ್ನಿ ಎಕ್ಸ್ಟ್ರಾ ಸೇಫ್ಟಿ ಬೆನಿಫಿಟ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೆ ಅದರಲ್ಲಿ ಒಂದು ನಾಮಿನೇಷನ್ ಫೀಚರ್ಸ್ ಇದು ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ವರ್ಕ್ ಮಾಡ್ತಿರುವಂಥ ಯಾವುದೇ ಡಿಸ್ಟ್ರಿಬ್ಯೂಟರ್ ಯಾವುದೇ ಇಂದ ಎಕ್ಸ್ಪೈರಿ ಅಥವಾ ಡೆತ್ ಆದರೆ ಈ ಬಿಸ್ನೆಸ್ ಅವರ ನಾಮಿನಿ ಅಕೌಂಟಿಗೆ ಅಂದರೆ ಅವರ ಫ್ಯಾಮಿಲಿ ಅಕೌಂಟಿಗೆ ಫ್ರೀ ಆಫ್ ಕಾಸ್ಟಲ್ಲೇ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ ಜೊತೆಗೆ ಇನ್ಶೂರೆನ್ಸ್ ಫೆಸಿಲಿಟಿ ಕೂಡ ಕಂಪ್ನಿ ಇದೆ ಸೊ ಇಲ್ಲಿ ನೀವು ಯಾವುದೇ ರೀತಿಯ ಪ್ರೀಮಿಯಂ ಕಟ್ಟುವಂಥ ಅವಶ್ಯಕತೆ ಇಲ್ಲ ಯಾವಾಗ ನೀವು ಟೀಮ್ ಕೋರ್ಡಿನೇಟರ್ ನ ಕಂಪ್ಲೀಟ್ ಮಾಡ್ತೀರಾ ಮೂರು ಲಕ್ಷದ ಇನ್ಶೂರೆನ್ಸ್ ಬಾಂಡ್ ನಿಮ್ಮನೆ ಬರುತ್ತೆ ಮೇಲೆ ನಿಮಗೆ ಹಾಸ್ಪಿ ಕ್ಯಾಶ್ ಅಂತ ಹಾಸ್ಪಿಟಲ್ ಬೆನಿಫಿಟ್ ಸಿಗುತ್ತೆ ಇದು ಯಾವ ಥರ ಅಂತ ಹೇಳಿದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಯಾವುದಾದ್ರು ಒಂದು ತಿಂಗಳಲ್ಲಿ ಒಂದು ಲಕ್ಷ ಬಿ ವಿನ ಮ್ಯಾಚ್ ಮಾಡಿದ್ರ ಅಂತ ಹೇಳಿದ್ರೆ ನಿಮಗೆ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ಸ್ಗೆ ನೀವು ಕ್ವಾಲಿಫೈ ಆಗ್ತೀರ ಸಪೋಸ್ ಯಾವುದೇ ರೀಸನಿಂದ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಂತ ಹೇಳಿದರೆ ನೀವು ಎಷ್ಟು ದಿನ ಅಡ್ಮಿಟ್ ಆಗಿ ಹಾಸ್ಪಿಟಲ್ ಇರ್ತೀರಾ ಡೈಲಿ ಒಂದು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಮೂವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಹಾಸ್ಪಿಟಲ್ ಬೆನಿಫಿಟ್ಸ್ ಕೂಡ ಕಂಪ್ನೀಸ್ ಕೊಡ್ತಾಯಿದೆ ಇಷ್ಟೆಲ್ಲ ಬ್ಯೂಟಿಫುಲ್ ಆದಂಥ ಬೆನಿಫಿಟ್ಸ್ ಕೊಡ್ತಾ ಇರುವಂಥ ಕಂಪನಿ ಹೆಸರು ಏನಂತ ಹೇಳಿದ್ರೆ ಎಮ್ ಐ ಲೆ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಸೊ ಕಂಪ್ನಿ ಸ್ಟಾರ್ಟ್ ಆಗಿ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಟಾಪ್ ಟೆನ್ ಡೈರೆಕ್ಟ್ ಸೆಲಿಂಗ್ ಕಂಪನಿ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದರೆ ನಂಬರ್ ಒನ್ ಪ್ಲೇಸಲ್ಲಿ ಈ ಕಂಪನಿ ಹೆಸರು ಬರುತ್ತೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಕಂಪ್ನಿಯಲ್ಲಿ ಸಿಇಒ ಆಗಿ ಕೈಲಾಶ್ ಬತಾಜ್ ಸರ್ ಇದಾರೆ ಜೊತೆಗೆ ಸಿಇಒ ಆಗಿ ಸಲೀವ್ ಮ್ಯಾಥ್ಯೂ ಸರ್ ಇದ್ದಾರೆ ಇವರೆಲ್ಲರೂ ಕೂಡ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಹದಿನೆಂಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಪರ್ಸನ್ನೇ ಈ ಕಂಪ್ನಿಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈ ಕಂಪನಿಯ ಆಫೀಸ್ ಎಲ್ಲೆಲ್ಲ ಇದೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ಚಾರ್ಟ್ ಅಲ್ಲಿ ನೋಡ್ತಾ ಇರಬಹುದು ಕಂಪನಿಯ ಕಾರ್ಪೊರೇಟ್ ಆಫೀಸ್ ನ್ಯೂ ಡೆಲ್ಲಿಯಲ್ಲಿ ಇದೆ ಜೊತೆಗೆ ಬ್ರಾಂಚ್ ಆಫೀಸ್ ಮುಂಬೈ ಆಗಿರ್ಬೋದು ಕೊಚ್ಚಿನ್ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಇದ್ರ ಜೊತೆಗೆ ರೀಸೆಂಟ್ಲಿ ಕರ್ನಾಟಕದ ಬ್ಯಾಂಗ್ಳೂರಲ್ಲಿ ಕೂಡ ಕಂಪನಿ ಹೆಡ್ ಆಫೀಸ್ ಓಪನ್ ಆಗಿದೆ ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ ನೋಡೋದಾದ್ರೆ ಕಂಪ್ನಿ ಫೆಡರೇಷನ್ ಆಫ್ ಡೈರ ಸೆಲ್ಲಿಂಗ್ ಅಸೋಸಿಯೇಷನ್ ಅಂದರೆ ಎಫ್ ಡಿ ಎಸ್ ಎಲ್ಲಿ ಅನ್ನು ತಗೊಂಡಿದೆ ಜೊತೆಗೆ ಪಾನ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು ಜಿ ಎಸ್ ಟಿ ನಂಬರ್ನ ಕೂಡ ನೋಡ್ತಾ ಇರ್ಬೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ರಿಜಿಸ್ಟರ್ ಆಗಿದೆ ಐ ಎಸ್ ಎಸ್ ಸರ್ಟಿಫಿಕೇಟ್ ಇದೆ ಫಿಕ್ಕಿಯಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದೆ ಜೊತೆಗೆ ಭಾರತ ರಾಜಪತ್ರ ಸರ್ಟಿಫಿಕೇಟ್ ಕೂಡ ಕಂಪ್ನಿಯಲ್ಲಿದೆ ಸ್ಪೆಷಲಿ ನಿಮಗೆ ಇದರ ಜೊತೆಗೆ ಎಮ್ ಐ ಲೆ ಲೆ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ಬೋದು ಟೀಮ್ ಫೋರ್ಸ್ ಮುಖಾಂತರ ಕೆಲವೊಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಅದು ಯಾವುದಲ್ಲ ಅಂತ ಹೇಳಿದ್ರೆ ಬೇಸಿಕ್ ಟ್ರೈನಿಂಗ್ ಆಗಿರ್ಬೋದು ಎ ಟಿ ಪಿ ಅಂದರೆ ಅಡ್ವಾನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಆರ್ ಟಿ ಪಿ ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು ಮೆಗಾ ಇವೆಂಟ್ ಮತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಯಾರು ಟೀಮ್ ಫೋರ್ಸಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ಹೆಲ್ತಲ್ಲಿ ಆಗಿರ್ಬೋದು ವೆತಲ್ಲಾಗಿರ್ಬೋದು ಹ್ಯಾಪಿನೆಸಿನ ಭಂಡಾರನೇ ಸಿಗುತ್ತೆ ಅಂತ ಹೇಳ್ಬೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಅವಕಾಶ ಬರುತ್ತೆ ಆದರೆ ಆ ಅವಕಾಶನ ಆ ವ್ಯಕ್ತಿ ಹೇಗೆ ಯೂಸ್ ಮಾಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಆ ವ್ಯಕ್ತಿಯ ಭವಿಷ್ಯ ನಿರ್ಣಯ ಆಗಿರುತ್ತೆ ಅದೇ ರೀತಿಯಲ್ಲಿ ಇವತ್ತು ಎಮ್ ಐ ಲೆ ಅಲ್ಲಿನ ಕಂಪ್ಲೀಟ್ ಆದಂಥ ಬಿಸ್ನೆಸ್ ಪ್ಲಾನ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಚಾಯ್ಸ್ ಮಾಡುವಂಥ ಅವಕಾಶ ನಿಮ್ಮ ಹತ್ರ ಇದೆ ನೀವು ನಿಮ್ಮ ಪ್ರೆಸೆಂಟ್ ಲೈಫಲ್ಲೇ ಮುಂದುವರಿತೀರಂದರೆ ಪ್ರೆಸೆಂಟ್ ಲೈಫಲ್ಲೇ ಮುಂದುವರಿಬೋದು ಇಲ್ಲ ನಿಮ್ಮ ಡ್ರೀಮ್ ಲೈಫ್ ಆದಂಥ ಕಾರ ಆಗಿರ್ಬೋದು ಮನೆ ಆಗಿರ್ಬೋದು ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ನೀವು ಅರ್ನ್ ಮಾಡಬೇಕಂತ ಇದ್ದರೆ ಇವತ್ತೇ ಎಮ್ ಐ ಲೆ ಸ್ಟಾರ್ಟ್ ಮಾಡಿ ಜೊತೆಗೆ ನಿಮಗೆ ಇನ್ನೂ ಏನಾದರೂ ಕೂಡ ಡೌಟ್ ಆಗಿರ್ಬೋದು ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ